ಒರಿಜಿನಲ್ ಫೋಟೋನ ಪೇಂಟಿಂಗ್ ಅದು ಇಲ್ಲ ಇದು ಒರಿಜಿನಲ್ ಫೋಟೋ ಅದರದ್ದು ಪ್ರತಿ ಹಿಂಗೆ ತಗೊಂಡಾರೆ ಅದು ಒರಿಜಿನಲ್ ಫೋಟೋದ್ದೇ ಯಾರು ಪಾಟೀಲ್ ನಮ್ಮ ಕೊಡುಗೆ ಅಲ್ಲಪ್ಪ ಗೌಡ ದೇಸಾಯಿ ಏನು ಸಂಪಕಾಲದಲ್ಲಿರ್ತಕ್ಕಂಥ ಸಂಸ್ಥಾನವನ್ನು ಕಿತ್ತೂರಿಗೆ ತಂಬರ್ತಾರೆ ಅದಕ್ಕೆ ಕಿತ್ತು ಬಂದು ಊರು ಕಿತ್ತೂರು ಅಂತ ಹೇಳಿ ರೂಢಿಯಲ್ಲಿ ಕರಿತಾ ಬರ್ತದೆ ಅಣ್ಣ ತಮ್ಮಂದಿರೇ ನೆಂಟರೇ ಇಷ್ಟರೇ ದಾರಾಜರೇ ನಿಮಗೆ ಯಾಕೆ ಕೊಡಬೇಕು ಕಪ್ಪ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ ಬಂಡಿ ಇಲ್ಲಿ ಕೇಳ್ರಿ ಯಾರಾದ್ರೂ ಹೇಳ್ತಾರೆ ಗಾಡಿ ಇರೋದು ಸರ್ ಸರ್ ಇಲ್ಲಿ ಕಿತ್ತೂರಕ ತಾತ್ಯ ಸಾಹೇಬ್ ಅಂತ ಹೇಳಿ ಒಬ್ಬ ಯಜಮಾನ್ರು ಇದ್ರಲ್ಲ ಸರ್ ಅವ್ರು ಇಲ್ಲಿ ಇಲ್ಲ ಸರ್ ಇಲ್ಲ ಇವ್ರು ತೀರ್ಕೊಂಡಾರ ಅವರು ಅವ್ರ ಮಗನೂ ತೀರ್ಕೊಂಡಾನ ಅವ್ರ ಮನೆಯಲ್ಲಿ ಅವ್ರು ಅಲ್ಲಿ ಸಾಮಿಲ್ನಾಗ ಇರ್ತಾರೆ ಸರ್ ಸಾಮಿಲ್ನಾಗ ಅಲ್ಲಿ ಇರ್ತಾರ ಇಲ್ಲೇ ಊರಾಗ ಮೇನ್ ರೋಡ್ನಾಗ ನಮ್ಮ ಮನೆ ಇತ್ತು ಕೊಟ್ಟಾರ ಅಂದ್ರೆ ಅಲ್ಲೇ ಸಾಮಿಲ್ ಇದ್ರೆ ಅಲ್ಲಿ ಇರ್ತಾರೆ ಸಾಮಿಲ್ ಹೌದು ಹಳೇದು ರಾಣಿ ಚೆನ್ನಮ್ಮ ಸಾಮಿಲ್ ರಾಣಿ ಚೆನ್ನಮ್ಮ ಸಾಮಿಲ್ ಅಲ್ಲಿ ಬಾ ಅಲ್ಲಿ ರೈಟ್ ಹೋಗಕ್ಕಾ ಓಕೆ ಥ್ಯಾಂಕ್ ಯು ಕಲ್ಮಠ ಇದೆ ಅಲ್ವಾ ಸರ್ ಹೌದು ರಾಜಗುರು ಸಂಸ್ಥಾನ ಕಲ್ಮಠ ಹೌದು ಮತ್ತೆ ರಾಜಗುರು ಇವರು ಕಿತ್ತೂರು ಚೆನ್ನಮ್ಮ ಅವರ ಸಂಸ್ಥಾನಕ್ಕೆ ರಾಜಗುರುಗಳು ರಾಜಗುರುಗಳು ಪ್ರತಿಯೊಂದು ಸಂಸ್ಥಾನಿಕರು ಏನು ಇದಾರಲ್ಲ ಅವ್ರಿಗೆಲ್ಲವೂ ಆಧ್ಯಾತ್ಮಿಕ ಒಂದು ಭಾಗನೇ ಇರ್ತಿದ್ರು ಅವರು ನೋಡ್ರಿ ಮಡಿವಾಳ ಶಿವಯೋಗಿಗಳು ಗರಗ ಹಾಂ ಗರಗ ಮಡಿವಾಳ ಶಿವಯೋಗಿಗಳು ಗರಗ ಬಾವುಟ ತೇರಿಸ್ತಾರಲ್ಲ ನೋಡ್ರಿ ಇಲ್ಲೇ ಚಿತ್ರ ನಾ ಹೇಳಿದ್ನಲ್ಲ ರಾಣಿ ಚೆನ್ನಮ್ಮ ಗೌಪ್ಯ ಸಭೆ ಏನಾದರೂ ನಡೆದಾಗ ಸಲಹೆಗೆ ಅವರು ಇರ್ತಿದ್ರು ರಾಜಪರಿವಾರ ಈಗ ಅದು ಹಾಂ ಸ್ವಾಭಾವಿಕ ರುದ್ರಮ್ಮ ಚೆನ್ನಮ್ಮ ಇವರೆಲ್ಲರೂ ಅದಾರೆ ಹಾಂ ಅವನ ಮಕ್ಕಳು ಏನೋ ಒಂದು ಆಪ್ತಾಲೋಚನೆ ಇವರಾದಾರ ಅವರು ಕೂತ್ಕೊಳ್ಳೋದು ಅಲ್ಲ ಇದು ಬಹಳ ಹಳೆಯದು ಏ ಅಮ್ಮ ಆಗಿನ ಕಾಲದಾಗಲ್ಲ 700 ಇದು ಇದು ಇನ್ನ 700 ಕ್ಕಿಂತ ಹೆಚ್ಚು ವರ್ಷ ಇದು ಹೌದು ಸಂಸ್ಥಾನದರೆ ಕಟ್ಟಿ ಕೊಟ್ಟರು ಹಿಂದಿನ ಕಾಲದಲ್ಲಿ ಸ್ಥಾಪಿತ ಆಗಿದ್ದು ನಾ ಇದ್ದಿರ್ಲಿಕ್ಕಿಲ್ಲ ಬಗ್ಗೆ ಬರ್ರಿ ಬಗ್ಗೆ ಆಮೇಲೆ ಕಾಕ್ತಿಯವರು ಬಂದಿದ್ರು ಅಂತ ಹೇಳ್ರಿ ನಾನು ಕಾಕ್ತಿಯವನು ನಾನು ಹಾಂ ರಾಣಿ ಚೆನ್ನಮ್ಮನ ಒಡೆದವನೇ ನಾನು ಕಿತ್ತೂರು ಸ್ಟ್ರೀಟ್ ಅಂತಾರ ಅವರು ಇದು ಬರೆದಿದ್ದು ಶಿಲ್ಪ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ ವಿ ಹಾಲ್ಬಾವಿ ರಾಷ್ಟ್ರೀಯ ಸ್ಮಾರಕ ಹೌದು ಧಾರವಾಡದೊಳಗೆ ಹಾಲಿಂಗ್ ಹೊಸಕೋಟಿ ಅವ್ರು ಬರ್ತಿರೋದು ಹೌದು ಸರ್ ಕಿತ್ತೂರು ಸ್ಟೇಟು ಸ್ಟೇಟ್ ಅದು ಅದೇ ಅದೇ ಅನ್ನ ನಾವು ನಾವು ಕಿತ್ತೂರು ಸಂಸ್ಥಾನ ಅಂತೀವಿ ಅವರು ಕಿತ್ತೂರು ಸ್ಟೇಟ್ ಅಂತ ಆಗಿನ ಕಾಲದೊಳಗೆ ಅದನ್ನು ಮಾಡಿದ್ದು ಇಷ್ಟೆಲ್ಲ 300-280 ಹಳ್ಳಿ ಇದ್ರೊಳಗೆ ಬರ್ತಿದ್ದು 280 ಹಳ್ಳಿಗಳು 14 ಹುಬ್ಬಳ್ಳಿ ಅಂತೀವಲ್ಲ ಹಂಗ ಓಕೆ ಓಕೆ ಕಿತ್ತೂರು ಸೆಂಟ್ರು ಫುಲ್ ಎಲ್ಲ ಶಿವಾಪುರ ನೇಸರ್ಗಿ 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 ಐತೆ ನೋಡ್ರಿ ಎಲ್ಲ ಬೈಲುಂಗ್ಲ ಎಕ್ಕುಂಡಿ ಸೌದತ್ತಿ ಆ ಕಡೆ ಮಲಪ್ರಭಾ ನದಿ ಇದು ಇಲ್ಲಿ ಬರುತ್ತೆ ಕಿತ್ತೂರು ಸ್ಟೇಟ್ ಇದು ಮಲಪ್ರಭಾ ನದಿ ಮೊಘಲ್ ಮಲಪ್ರಭಾ ನದಿ ಮಧ್ಯ ಹರಿಯುತ್ತೆ ಹಳಿಗಳ ದಾಂಡೇರಿ ಹಳಿಗಳ ದಾಂಡೇರಿ ಬಂದದ್ದು ನೋಡಿ ಈ ಕಡೆ ಸುಳಿ ಬಾವಿಯಿಂದ ಹಿಡಿದು ಈ ಕಡೆ ಉಳುವಿ ಉಳುವಿವರೆಗೂ 200+ ಹಳ್ಳಿಗಳು ಓಕೆ ನೋಡಿ ರೈಲ್ ಅವಾಗಲೇ ರೈಲ್ ನೋಡಿ ಸರ್ ರೈಲ್ವೆ ಟ್ರಾಕ್ ಬ್ರಿಟಿಷ್ ಕಾಲದವರು ಅವರೇ ಹಾಕಿದ್ದು ರೈಲು ಧಾರವಾಡ ಹೌದು ನೋಡಿ ಈಗ ರೈಲ್ವೆ ಟ್ರ್ಯಾಕ್ ಇತ್ತು ಟ್ರ್ಯಾಕ್ ಅವರೇ ಹಾಕಿದ್ದು ನಮ್ಮಲ್ಲಿ ಇದು ನ್ಯಾಷನಲ್ ಹೈವೇ ನೋಡಿ ಇಲ್ಲಿ ಈಗಿಂದ ನಂತರ ಆದದ್ದು ಇದನ್ನು ಯಾಕೆ ಹಾಕಿದ್ರು ಅವರು ಟ್ರ್ಯಾಕ್ ಟ್ರ್ಯಾಕು ಯಾಕೆ ಅವರು ಜನರ ಸಂಚಾರಕ್ಕೂ ಸರಿನೇ ಅದ್ರ ಜೊತೆಗೆ ಇದೆಲ್ಲ ಏರಿಯಾ ಫಾರೆಸ್ಟ್ ಏರಿಯಾ ಕಾಡು ಕಾಡು ಆಮೇಲೆ ಇಲ್ಲಿ ಬೆಳೆಯೋದೆಲ್ಲ ಏನೈತಿ ಇದು ಬೈರಂಗಲ್ಲ ಆವಾಗ ಹತ್ತಿ ಪ್ರದೇಶ ಹತ್ತಿ ಕಾಟನ್ ಕಾಟನ್ ಬೆಳೆ ಪ್ರದೇಶ ಎರಡು ಉದ್ದೇಶದಿಂದ ಟ್ರ್ಯಾಕ್ ಹಾಕಿದ್ರು ಅವಾಗ ತಮ್ಮ ವ್ಯಾಪಾರಕ್ಕೆ ಅವರು ಬ್ರಿಟಿಷ್ ವ್ಯಾಪಾರ ಅಲ್ಲ ಮುಖ್ಯ ಅವ್ರ ತಕ್ಕಡಿ ಹಿಡ್ಕೊಂಡೆ ದೇಶಕ್ಕೆ ಬಂದದ್ದು ಇಲ್ಲಿ ಎಲ್ಲ ಸಾಗುವಾನಿ ಕಟ್ಟಿಗೆಗಳು ಒಳ್ಳೊಳ್ಳೆ ನಾಟಗಳು ಸಂಪತ್ತನ್ನು ವಿದೇಶಕ್ಕೆ ಹಾಂ ಟಿಂಬರ್ಸು
ತಮ್ಮ ದೇಶಕ್ಕೆ ಬ್ರಿಟನ್ಗೆ ಕಳಿಸೋದು, ಆಮೇಲೆ ಇಲ್ಲಿ ಹತ್ತಿ ಬೆಳೆ ಅಲ್ಲಿ ಕಚ್ಚಿ ಮ್ಯಾಂಚೆಸ್ಟರ್ ಅಂತಾರೆ ನೋಡ್ರಿ ಅಲ್ಲಿ ಇಂಗ್ಲೆಂಡ್ ಮ್ಯಾಂಚೆಸ್ಟರ್ ಅಂದ್ರೆ ಅದು ಮ್ಯಾಂಚೆಸ್ಟರ್ ಅಂದ್ರೆ ಜವಳಿ ಸ್ವರ್ಗ, ಜವಳಿ ಸ್ವರ್ಗ ನಾವೇನೋ ಅಂತೀವಲ್ಲ ಈಗ ಇದು ಅಂತೀವಲ್ಲ ಗುಜರಾತ್ ದಾವಣಗೆರೆ ಸೂರತ್ ಸೂರತ್ ಅವೆಲ್ಲ ಹಿಂಗದಾವಲ್ಲ ಆ ಥರ ಅಲ್ಲಿ ಅವ್ರದ್ದು ಇದ್ರೊಳಗೆ ಇಲ್ಲಿಂದ ಹತ್ತಿ ಅಲ್ಲಿ ಹೋಗ್ತಿತ್ತು ಮ್ಯಾಂಚೆಸ್ಟರ್ಗೆ ವೇರ್ ದೇರ್ ವರ್ ಸೋ ಮೆನಿ ಬಟ್ಟೆ ನೇಯುವ ಮಿಲ್ಗಳು ಮಿಲ್ಗಳು ಆವಾಗಿತ್ತು ಮ್ಯಾಂಚೆಸ್ಟರ್ ಓಕೆ ಕರ್ನಾಟಕ ವ್ಯಾಪಾರ ಮಾಡಕ್ಕೆ ಬಂದು ಬಂದು ಆ ಉದ್ದೇಶದಿಂದ ಅದರೊಳಗು ಅದು ಒಂದು ಉದ್ದೇಶ ಇತ್ತು ವ್ಯಾಪಾರಿಕ ಉದ್ದೇಶದಿಂದ ವಿದೇಶಕ್ಕೆ ತಮ್ಮ ದೇಶಕ್ಕೆ ಸಾಗಿಸುವಂಥ ವ್ಯವಸ್ಥೆ ಎರಡೊಂದು ಉದ್ದೇಶ ಅವ್ರಿಗೆ ಒಳ್ಳೆಯದೂ ಇತ್ತು ಅದ್ರ ಜೊತೆಗೆ ಸ್ವಾರ್ಥನೂ ಇತ್ತು ಎರಡೂ ಕೂಡ ಅವರು ಬಂದರು ಇಲ್ಲೇ ಜನರಿಗೂ ರೈಲ್ವೆ ಅನುಕೂಲ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಯಿತು ಆಯಿತು ತಮ್ಮದು ಸ್ವಾರ್ಥನೂ ಹಾಂ ಪರಾರ್ಥ ಸ್ವಾರ್ಥ ಪರಾರ್ಥ ಎರಡೂ ಕೂಡ ಅದರಲ್ಲಿ ಮಾಡಿಬಿಡಿ ಇವತ್ತಿಗೂ ನೋಡ್ರಿ ಈಗ ನಾವು ಒಂದು ಸೂಕ್ಷ್ಮ ವಿಚಾರ ನಮಗೆ ರಾಷ್ಟ್ರೀಯತೆ ಕಲ್ಪನೆ ಭಾರತೀಯರಿಗೆ ಇದ್ದಿಲ್ಲ ಒಂದು ಇಡೀ ದೇಶ ಅಂತ ರಾಷ್ಟ್ರೀಯ ಕಲ್ಪನೆ ಇದ್ದಿಲ್ಲ ಸಂಸ್ಥಾನಗಳು ಏನಿದ್ದಿಲ್ಲ 560 ಸಂಸ್ಥಾನ ಇದೇ ನಮ್ಮ ದೇಶ ಇದೇ ನಮ್ಮ ನಾಡು ಇದು ಸ್ವಾತಂತ್ರ್ಯ ಇಷ್ಟೇ ಅವ್ರಿಗೆ ಗೊತ್ತಿತ್ತು ನಮ್ಮ ನಾಡನ್ನು ರಕ್ಷಿಸ್ಕೋಬೇಕು ಎಲ್ಲರ ಗುರಿ ನೋಡ್ರಿ ಗಾಂಧೀಜಿಯವರಿಗೆ ಗೋಖಲೆ ಮಹಾರಾಷ್ಟ್ರದೊಳಗೆ ದುರಿಂಡ್ರದಾರೆ ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಜಗದೀಶ್ ಚಂದ್ರ ಬೋಸ್ ಇತ್ಯಾದಿ ಐತಿ ಮಹಾತ್ಮರು ಟಿಳಕು ಮಹಾರಾಷ್ಟ್ರ ಟಿಳಕು ಇಂಥವರೆಲ್ಲ ದುರಿಂಡ್ರು ಗೋಖಲೆ ಟಿಳಕು ಇಂಥವರೆಲ್ಲ ವಿಚಾರವಂತರು ಇವರಿಗೆ ಬ್ರಿಟಿಷರ ಇಂಗ್ಲೀಷ್ ಅಭ್ಯಾಸ ಮಾಡಿದ್ರು ಅವರು ನೋಡ್ರಿ ಅಕ್ಷರ ಜ್ಞಾನದಿಂದ ವಿಚಾರ ಆಲೋಚನಾ ಲಹರಿ ಲಹರಿ ವಿಚಾರ ವಿಸ್ತಾರ ಆಗ್ತೈತೆ ಇಷ್ಟು ಇವ್ರ ಮಾತ್ರಕ್ಕೆ ಇವ್ರಿಗಷ್ಟೇ ಹೆಂಗೆ ರಾಷ್ಟ್ರೀಯ ಪರಿಕಲ್ಪನೆ ಬಂತು ಉಳಿದವ್ರಿಗೆ ಯಾಕೆ ಬರಲಿಲ್ಲ ಅಕ್ಷರ ಜ್ಞಾನ ಇಂಗ್ಲೀಷ್ ಅವ್ರು ಪಡೆದಿದ್ದರಿಂದ ಅವರಲ್ಲೂ ಸ್ವಂತಿಕೆಯ ಒಂದು ಇದಿತ್ತು ವೈಚಾರಿಕತೆ ಸಾಮರ್ಥ್ಯ ಇತ್ತು ಹಂಗಾರೆ ನಾವು ನಮ್ಮ ದೇಶಕ್ಕೆ ರಾಷ್ಟ್ರೀಯ ಪರಿಕಲ್ಪನೆ ಕೊಡೋಣ ಅಂತ ಅವಾಗ ಸಂಗ್ರಾಮ ಚಾಲು ಮಾಡಿದರು ಸ್ವತಂತ್ರ ಸಂಗ್ರಾಮ ಅಂದ್ರೆ ಅದಕ್ಕೆ ಮೊದಲು ನಡೀತಿದ್ದಂತಹ ಹೋರಾಟಗಳು ತಮ್ಮ ಸಂಸ್ಥಾನ ಸಂಸ್ಥಾನ ಸಲಾಗಿ ಆನಂತರ ಬಂದದ್ದು ಈ ಎಜುಕೇಟೆಡ್ ಅಂದ್ರೆ ಶಿಕ್ಷಣ ಪಡೆದವರು ಸ್ವತಂತ್ರ ಧುಮುಕಿದ ಮೇಲೆ ಅವರು ರಾಷ್ಟ್ರೀಯ ರೂಪ ಕೊಟ್ಟರದಕ್ಕೆ ಯಾಕೆ ನಾವು ಈ ಸಂಸ್ಥಾನ ಇಡೀ ನಮ್ಮ ದೇಶನೇ ನಡೆಗೊಂಡೈತೆ ಮೂರು ಕಡೆ ಇದಕ್ಕೆ ನೀರು ಒಂದು ಕಡೆ ಹಿಮಾಲಯ ಐತೆ ಯಾಕೆ ನಮ್ಮ ರಾಷ್ಟ್ರೀಯ ಕಲ್ಪನೆ ಜನರಿಗೆ ಕೊಟ್ಟು ರಾಷ್ಟ್ರೀಯ ಕಲ್ಪನೆಯನ್ನು ತುಂಬಿ ನಾವೇ ನಮ್ಮ ಸ್ವತಂತ್ರ ರಾಷ್ಟ್ರ ಅವಾಗ ಅವ್ರು ಬಿತ್ತಾಕಿದ್ರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ಇಷ್ಟು ದೂರ ಹೋಯ್ತು ಅಂದ್ರೆ ಅವ್ರು ರಾಷ್ಟ್ರೀಯ ಕಲ್ಪನೆ ಇರಲಿಲ್ಲ ಜನರಿಗೆ ಒಂದು ದೇಶ ಅನ್ನೋ ಕಲ್ಪನೆ ಕಲ್ಪನೆ ಇರಲಿಲ್ಲ ಅವ್ರು ನೋಡ್ರಿ ಅವ್ರ ಮೇಲೆ ಎಷ್ಟು ಜವಾಬ್ದಾರಿ ಈ ರಾಷ್ಟ್ರೀಯ ಕಲ್ಪನೆಯನ್ನ ಜನರಿಗೆ ಕೊಟ್ಟು ಯುವಕರಿಗೆ ಕೊಟ್ಟು ಇದು ಹಿಂಗೈತ್ರಪ್ಪ ಇಡೀ ಒಂದು ದೇಶದಿಂದ ಕಲ್ಪನೆಯಿಂದ ಇಡೀ ದೇಶ ಒಂದಾಗಿ ಎಲ್ಲ ಸಮಗ್ರ ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳು ಆಗಿನ ಕಾಲದ ಸಂಸ್ಥಾನಗಳು ಇಲ್ಲಿ ಸ್ಟೇಟ್ ಅಂತ ಬರ್ತಾರೆ ಸ್ಟೇಟ್ ಪ್ರತಿಯೊಂದು ರಾಜ್ಯಗಳು ಅವ್ರ ಭಾಷೆಯಲ್ಲಿ ಹೇಳ್ತಾರೆ ರಾಜ್ಯಗಳು ಏನಾಗ್ತವೆ ಪ್ರಬುದ್ಧ ಆಗ್ತವೆ ಶ್ರೀಮಂತ ಶ್ರೀಮಂತಿಕೆ ಬರ್ತೈತೆ ಸ್ವಾವಲಂಬತನ ಬರ್ತೈತೆ ಉದ್ದಿಮೆಗಳು ಬೆಳೀತಾವೆ ಹಿಂಗೆಲ್ಲ ಬೇರೆ ಬೇರೆ ಸುಧಾರಣೆಗಳಾಗ್ತವೆ ಎಲ್ಲರಿಗೂ ಉದ್ಯೋಗ ಸಿಗ್ತೈತೆ ಔಷಧೋಪಚಾರ ಜನರಿಗೆ ಆವಾಗ ಮೂಲ ಕಾಲದೊಳಗೆ ಆಗಿನ ಕಾಲದೊಳಗೆ ಔಷಧೋಪಚಾರ ಕೊರತೆ ಎಂಥ ನಾಟಿ ಔಷಧಗಳು ಇದ್ದರೂ ಕೂಡ ಜನಸಂಖ್ಯೆ ಅನುಗುಣವಾಗಿ ಸಿಗುತ್ತಿದ್ದಿಲ್ಲ ಈ ಎಲ್ಲ ವಿಚಾರಗಳು ಅವ್ರಿಗೆ ಕಲ್ಪನೆಗೆ ತಂದು ಕೊಡೋಕೆ ಸಮಯ ತಗೋತು ಅದಕ್ಕೆ ಆ ಹೋರಾಟ ಇಷ್ಟು ದೀರ್ಘ ಹೋಯಿತು ನಮ್ಮ ಸ್ವಾತಂತ್ರ್ಯ ಚಳವಳಿ ಈ ಕಲ್ಪನೆ ಮೊದಲೇ ಇದ್ದಿದ್ರೆ ಈಗ ನೋಡ್ರಿ ಶಿವಾಜಿನ ತಗೊಳ್ಳೋಣ ನಾವು ಶಿವಾಜಿಗೆ ಯಾಕೆ ಹೆಚ್ಚು ಮಹತ್ವ ಅಂದರೆ ಶಿವಾಜಿ ಮತ್ತು ರಾಣಿ ಚೆನ್ನಮ್ಮ ಇವು ಸಮಕಾಲೀನರೇ ಸ್ವಲ್ಪ ಸ್ವಲ್ಪ ಹಾಂ ಶಿವಾಜಿನ ಆಗಿನ ಅವನ ಪ್ರದೇಶದತ್ತ ಬ್ರಿಟಿಷರದಾಗಲಿ ಹೀಗೆಲ್ಲ ಹೆಚ್ಚು ಮತ್ತು ಬೇರೆ ಸುಲ್ತಾನರದು ಅವ್ರದ್ದು ದಬ್ಬಾಳಿಕೆ ಜಾಸ್ತಿ ಆವಾಗಲ್ಲೇ ಸಮರ್ಥ ರಾಮದಾಸರು ಈಗ ನಾ ಅಲ್ಲಿ ಬಂತು ನೋಡ್ರಿ ಆ ರಾಮದಾಸರು ಅನ್ನೋವಂಥದ್ದು ಏನೈತಲ್ಲ ಅವನು ಒಂಥರ ಸ್ವಾಮಿ ಸಾಧು ಸಮರ್ಥ ಅವರು ರಾಮದಾಸ್ ಗುರುಗಳಿಂದ ಹಿಂದೂ ಸಂಸ್ಕೃತಿ ಪ್ರೇರಣೆ ಸಿಗುತ್ತೆ ಶಿವಾಜಿ ಆವಾಗ ಹಿಂದೂ ನಾನು ಸಂರಕ್ಷಣೆ ಮಾಡ್ತೀನಿ ಅಂದವ ಸಂಸ್ಕೃತಿ ಹಿಂದೂಸ್ತಾನ್ ಹಿಂದೂ ಸಂಸ್ಕೃತಿ ನಾನು ಮಾಡ್ಕೋತ ತನ್ನ ರಾಜ್ಯನ ವಿಸ್ತಾರ ಮಾಡಿಕೊಂಡ ಕಲ್ಪನೆ ಅದ್ರ ಜೊತೆಗೆ ಇವ್ರಿಗೇನಿತ್ತು ಇಡೀ ದೇಶದ ಕಲ್ಪನೆ ಇತ್ತು ಒಂದೇ ಅವನಿಗೆ ಈ ದಬ್ಬಾಳಿಕೆ ಮುಸ್ಲಿಂ ದೊರೆಗಳು ಸುಲ್ತಾನ್ಗಳು
ಇವರೆಲ್ಲ ಇದನ್ನು ತಪ್ಪಿಸಿ ತನ್ನ ಸಂರಕ್ಷಣೆ ದೇಶದ ಸಂಸ್ಕೃತಿ ಸಂರಕ್ಷಣೆಗಾಗಿ ಅವನ ಕಲ್ಪನೆ ಬಂತು. ಹಿಂದೂ ದೇಶ ಸ್ಥಾಪನೆ ಮಾಡೋದು ಆಲೋಚನೆ. ಹಿಂದೂ ರಾಷ್ಟ್ರಕ್ಕಾಗಿನೂ ನಾನು ಹೋರಾಟ ಮಾಡ್ತೇನೆ, ಬರೇ ನನ್ನ ರಾಜ್ಯ ಅಲ್ಲ, ಹಿಂದೂನೂ ನಾನು ರಕ್ಷಣೆ ಮಾಡಬೇಕು ಅಂತ ರಾಮದಾಸ್ ಗುರುಜಿ ಕಡೆಯಿಂದ ಹಂಗೆಲ್ಲ ಪ್ರೇರಣೆ ಸಿಕ್ಕತೈತಿ. ಹಿಂಗಾಗಿ ಅವರಿಗೆ ರಾಜಗುರುಗಳು ಅಂತಾರೆ ಅವರಿಗೆ. ಅದಕ್ಕೆ ಶಿವಾಜಿಗೆ ಹೆಚ್ಚು ಪ್ರಾಮುಖ್ಯ ಇತರೆ ರಾಜರಿಗಿಂತಲೂ. ಇದು ಸೂಕ್ಷ್ಮ ಎಳೆಗಳು ನೋಡಿ, ಗಮನಿಸ್ಬೇಕು ಆ ಸೂಕ್ಷ್ಮ. ಹೌದಲ್ಲ ನೋಡ್ರಿ, ಈಗ ಆ ಹಿಂದೂ ಕಲ್ಪನೆ ಮತ್ತೆ ಬೇರೆ ಅರಸರಲ್ಲಿ ನಾವು ಕಾಣೋದಿಲ್ಲ. ಹಿಂದೂಯಿಸಮ್ ಹಿಂದೂ ಒಂದು ಸಂಸ್ಕೃತಿ ಬೇರೆ ಇದರಲ್ಲಿ ಅವ್ರಿಗಲ್ಲಿ ಹೆಂಗಿತ್ತಂದ್ರೆ ತಮ್ಮದೇ ರಾಜ್ಯ ತಮ್ಮದೇ ಸಂಸ್ಥಾನದ ಸಂಸ್ಕೃತಿ ಅಷ್ಟೇ ಇತ್ತು. ಇಡೀ ದೇಶದ ನಮ್ಮ ಹಿಂದೂಸ್ತಾನ್ ಅಂತ ಕರಿತಿದ್ರಲ್ಲ, ಹಿಂದೂಸ್ತಾನ್ ಅಂದಾಗ ಈಗ ಹಿಂದ್ಲವರೆಲ್ಲರೂ ಹೇಳ್ಯಾರ ರಾಜಕಾರಣ ಹಳೆ ತಲೆಮಾರ ರಾಜಕಾರಣ ನಮ್ಮ ವಾಜಪೇಯಿ ಆಯ್ತು, ನಮ್ಮ ಇನ್ನೊಬ್ಬರ ಅಡ್ವಾಣಿ ಅವರಾಯ್ತು ಅಂಥವರೆಲ್ಲ ಏನು ಹೇಳ್ತಾರೆ, ಇಟ್ಲಿ ಇಟಾಲಿಯನ್ನು ಬ್ರಿಟಿಷರು ಹಿಂಗೆಲ್ಲ ಹೆಸರಿದ್ದಾಗ ಹಿಂದೂಸ್ತಾನ್ ಹಿಂದೂಸ್ತಾನ ಹಿಂದೂ ಸಂಸ್ಕೃತಿ ಏನು ತಪ್ಪೈತೆ ಇದರಲ್ಲಿ, ಯಾಕೆ ಹಿಂದೂಗೆ ಆ ದೃಷ್ಟಿಯಿಂದ ಕಾಣ್ತೀರಿ ನೀವು? ಹಿಂದೂ ಅಂದರೆ ಒಂದು ಜಾತಿ ಒಂದು ಕಾಣಬೇಡ್ರಿ, ಹಿಂದೂ ಅನ್ನೋದು ಒಂದು ದೇಶದ ಸಂಸ್ಕೃತಿ. ಲೈಕ್ ಬ್ರಿಟನ್ ಬ್ರಿಟಿಷ್ ಓಕೆ ಯುರೋಪಿಯನ್ ಯುರೋಪಿಯನ್ ಎಲ್ಲರನ್ನು ಯುರೋಪಿಯನ್ ಅಂತೀವಿ, ಆಫ್ರಿಕನ್ಸ್ ಅಂತೀವಿ, ಆಫ್ರಿಕನ್ ಆಡದ ಸಂಸ್ಕೃತಿ ಆಫ್ರಿಕನ್, ಚೈನೀಸ್ ಅಂತೀವಿ ಚೈನೀಸ್, ಚೈನಾ ದೇಶದ ಸಂಸ್ಕೃತಿ ಚೈನೀಸ್ ಸಿಸ್ಟಮ್, ಚೈನೀಸ್ ರಿಲಿಜನ್ ಜಪನೀಸ್ ಇವೆಲ್ಲ ಹಂಗ ನಮ್ದು ಹಿಂದೂಸ್ತಾನ. ಇದ್ರ ಮೂಲ ಹೆಸರು ಗೊತ್ತೆ ಪರಂಪರೆಯಿಂದ ಬಂತಿದ್ದು ಭರತ್ ವರ್ಷ ಹಿಂದೂ, ಅದಕ್ಕಿಂತ ಮುಂದೆ ಹಿಂದೂ ಕುಶ ಪರ್ವತದಿಂದ ಹಿಂದೂ ಹಿಂದೂಸ್ತಾನ್ ಹಿಂಗೆಲ್ಲ ಬಂದು ಹಿಂದೂ ಅನ್ನೋದೇ ಒಂದು ಸಂಸ್ಕೃತಿ. ಇದು ಈ ದೇಶದ ಒಂದು ವಿಚಿತ್ರ ಒಂದು ವೈಶಿಷ್ಟ್ಯ ಐತೆ, ಇದು ಹಿಂದೂ ಸಂಸ್ಕೃತಿ ಹಿಂದೂಸ್ತಾನ್, ಅದಕ್ಕೆ ಹಿಂದೂಸ್ತಾನ್ ಅಂತ ಬಂತು. ಹಿಂಗಾಗಿ ಅವ್ರ ಕಲ್ಪನೆ ಕೊಟ್ಟರು ಹಿಂಗೆ ಬಂತು. ಅದು ಒಂದು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಹಿಂದೂ. ಈಗಿನ ಹೌದು ಹಿಂದೂ ಕಂಡವರು ಅವರೇ ಇರ್ಬೋದು ನೋಡ್ರಿ, ಅವರೆಲ್ಲ ಸಮಕಾಲೀನರೆಲ್ಲ ಸಿದ್ಧಾರೂಢರು ಆರೂಢರು ಸವಳಗಿ ಸಮಾವೇಶ ನೋಡ್ರಿ, ಶಿಶುನಾಳ ಶರೀಫರು ಅದಾರೆ ಇದಾರಾಗ ಇಲ್ಲೇ, ಆಮೇಲೆ ನಾಗಲಿಂಗ ಸ್ವಾಮಿಗಳು ಉದ್ದಗಡ್ಡನ ಅದಾರಲ್ಲ ನಾಯಿ ಕುಂತೈತೆ ನಾಗಲಿಂಗ ಸ್ವಾಮಿ, ಸಿದ್ಧಾರೂಢ ಸ್ವಾಮಿ, ಆಮೇಲೆ ಶ್ರೀ ಸಾವಳಗಿ ಸ್ವಾಮಿಗಳು ಇವರು, ಆಮೇಲೆ ಗರ್ಗದ ಮಡವಾಳ ಸ್ವಾಮಿಗಳು ಇವರು, ಕರೆಮಿನವ್ರು ಕುಂತವ್ರು ಈ ಕಡೆ ಇವರಲ್ಲಿ ನಿಂತವರಲ್ಲಿ ಕಬೀರದಾಸರು ನೋಡ್ರಿ, ನಿಂತವ್ರು ಕಬೀರದಾಸ ಅಂತೆ, ಶ್ರೀ ಶಿವಪುತ್ರ ಸ್ವಾಮಿಗಳು ಬಾಜು ಪುಸ್ತಕ ಹಿಡ್ಕೊಂಡವರು, ಉಣಕಲ್ ಸಿದ್ದಪ್ಪಜ್ಜ ಅಲ್ಲಿ ನಿಂತವರು, ಆಮೇಲೆ ಶ್ರೀ ತಾರಾನ ರಾಥರೂಢರು ಗುರುನಾಥ ಅವರು ಅವರು ಗರಗದ ಮತ್ತು ಮಡವಾಳ ಸ್ವಾಮಿ ಅವರು ಕೈ ಮುಗಿಕೊಂಡು ನಿಂತವರು ಗರಗದ ಮಡವಾಳ ಸ್ವಾಮಿಗಳು ಕುಂತವ್ರು ಹೌದು ಹಿಂದೆ ಇದ್ದವರು ಇವರು ಚೆನ್ನ ಒರಿಜಿನಲ್ ಫೋಟೋ ಚೆನ್ನಮ್ಮನ ಫೋಟೋ ಒರಿಜಿನಲ್ ಫೋಟೋನ ಪೇಂಟಿಂಗ್ ಅದು ಇಲ್ಲ ಇದು ಒರಿಜಿನಲ್ ಫೋಟೋ ಅದರದ್ದು ಪ್ರತಿ ಹಿಂಗೆ ತೊಗೊಂಡಾರೆ ಅದು ಒರಿಜಿನಲ್ ಫೋಟೋದ್ದೇ ಯಾರು ಪಾಟೀಲ್ ನಮ್ಮ ಕೊಡುಗೆ ನಮ್ಮ ಬೆಳಗಾವ್ ಯಾರು ಪಾಟೀಲ್ ಪತ್ರಕರ್ತ ರಿಟೈರ್ಡ್ ತಹಶೀಲ್ದಾರ ಕಿತ್ತೂರು ಸಂಸ್ಥಾನಕ್ಕೂ ರಾಜಗುರು ಸಂಸ್ಥಾನಕ್ಕೂ ಬಹಳ ಅವಿನಾಭಾವ ಸಂಬಂಧ ಅದ. ಅಲ್ಲಪ್ಪಗೌಡ ದೇಸಾಯಿ ಅಂತಕ್ಕಂಥ ಅರಸನ ಕಾಲದಲ್ಲಿ ಈ ಮಠಕ್ಕೆ ಮತ್ತು ಸಂಸ್ಥಾನಕ್ಕೆ ಬಹಳ ಸಂಬಂಧ ಬೆಳೀತದೆ. ಮೂಲ ಇದು ಸಂಪಗಾವಿಯಲ್ಲಿ ಸ್ಥಾಪನೆ ಆಗ್ತದೆ, ಸಂಪಗಾವಿಯಲ್ಲಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸಂಪಗಾವಿಯಲ್ಲಿ ಸ್ಥಾಪನೆ ಆಗ್ತದೆ. ಅಲ್ಲಪ್ಪಗೌಡ ದೇಸಾಯಿ ಗುರು ಈ ಮಠದ ಕರ್ತೃ ಗುರು ಸಿದ್ದೇಶ್ವರರು ಹೇಳ್ತಾರೆ ಅವ್ರಿಗೆ, ನೀವು ಕಿತ್ತನ್ನು ಇದು ಸಂಪಗಾವಿಯಲ್ಲಿರ್ತಕ್ಕಂಥ ಸಂಸ್ಥಾನವನ್ನು ಕಿತ್ತೂರಿಗೆ ತಂದರೆ ನಿಮ್ಮ ಸಂಸ್ಥಾನ ಭಾಳ ವಿಸ್ತಾರವಾಗಿ ಬೆಳೀತದೆ, ದೊಡ್ಡ ಸಂಸ್ಥಾನವಾಗಿ ಹೊರಹೊಮ್ಮತದ ಅಂಥೇಳಿ ಒಂದು ಆಶೀರ್ವಾದ ಮಾಡ್ತಾರೆ. ಹೀಗಾಗಿ ಆ ಗುರುಗಳ ಮಾತನ್ನು ಕೇಳಿ ಅಲ್ಲಪ್ಪಗೌಡ ದೇಸಾಯಿ ಏನು ಸಂಪಗಾವದಲ್ಲಿರ್ತಕ್ಕಂಥ ಸಂಸ್ಥಾನವನ್ನು ಕಿತ್ತೂರಿಗೆ ತಂದ್ಬರ್ತಾರೆ. ಅದಕ್ಕೆ ಕಿತ್ತು ಬಂದು ಊರು ಕಿತ್ತೂರು ಅಂತ ಹೇಳಿ ರೂಢಿಯಲ್ಲಿ ಕರೀತಾ ಬರ್ತದೆ. ಹೀಗಾಗಿ ಅಲ್ಲಿಂದ ಈ ಅರಮನೆ ಮತ್ತು ಗುರುಮನೆ ಪರಂಪರೆ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿ ಸಂಸ್ಥಾನಕರು ಈ ಮಠದ ಗುರುಗಳು ಆಶ್ರಯವಾಗಿ ನಿಂತಿರ್ತಾರೆ. ಮೊದಲೇ ಈ ಸಂಸ್ಥಾನ ಕಟ್ಟುವ
ಪೂರ್ವದಲ್ಲಿ ಗುರುಗಳಿಗೆ ಚೌಕಿ ಮಠ ಅಂತ ಇದೆ ನಮ್ಮದು. ಅಲ್ಲಿ ಅವರು ಮೂಲ ಮಠವನ್ನು ಗುರುಗಳಿಗೆ ಮೊದಲು ಮಠ ಕಟ್ಟಿಸಿ ಆಮೇಲೆ ಅರಮನೆಯನ್ನು ಕಟ್ಟಿದ್ರು. ಹೌದು, ಹೀಗಾಗಿ ಈ ಸಂಸ್ಥಾನ ಪ್ರತಿಯೊಂದು ಹಂತದಲ್ಲಿ ಇದಕ್ಕೆ ಒಂದು ಶಕ್ತಿಯಾಗಿ ನಿಂತವರು ಈ ಮಠದ ಗುರುಗಳು. ಹೀಗಾಗಿ ರಾಜಗುರು ಸಂಸ್ಥಾನ ಅಂಥೇಳಿ ಪರಂಪರೆ ಬರ್ತದೆ. ಹಾಗೆ ಪ್ರತಿಯೊಂದು ಹಂತದಲ್ಲಿ ಬರ್ತಕ್ಕಂಥ ಎಲ್ಲ ಗುರುಗಳಿಗೆ ಗುರು ಈ ಮಠದ ಗುರುಗಳು ಸಂಸ್ಥಾನಕ್ಕೆ ಗುರುಗಳಾಗ್ತಾರೆ. ಇವತ್ತೇನಾದರೂ ಮಠದ ಆಸ್ತಿ ಇಷ್ಟೆಲ್ಲ ಇರಬೇಕಂದ್ರೆ ಇದು ಸಂಸ್ಥಾನಕರೇ ಕೊಟ್ಟಿದ್ದು. ಇದೇನು ಕಲ್ಮಠ ಸಂಸ್ಥಾನಕರೇ ಕಟ್ಟಿದ್ದು. ಮೊದಲು ಚೌಕಿ ಮಠ ಅಂತ ಹೇಳಿತ್ತು, ಊರು ಹೊರಗಿತ್ತು. ಆ ಥರ ಹಿನ್ನೆಲೆ ಏನಂತಂದರೆ ಪ್ರಮುಖವಾದಂಥ ಈ ಸಂಸ್ಥಾನದಲ್ಲಿ ನಿರ್ಣಯ ಆಗಬೇಕಾದ್ರೆ ಯುದ್ಧದ ಸಂದರ್ಭದಾಗಿರ್ಬೋದು, ಬೇರೆ ಬೇರೆ ಚರ್ಚೆಗಳಾಗಿರ್ಬೋದು, ಅವೆಲ್ಲ ಚರ್ಚೆ ಆಗ್ಬೋದು ಚೌಕಿ ಮಠದಲ್ಲಿ. ಹೀಗಾಗಿ ಅಲ್ಲಿ ಗುರುಗಳು ಒಂದು ಸಾನ್ನಿಧ್ಯದಲ್ಲಿ ಯುದ್ಧದ ಸಂದರ್ಭದಲ್ಲಿ ಏನೇ ಚರ್ಚೆ ಆಗಬೇಕಾದರೂ ನಮ್ಮ ಚೌಕಿ ಮಠದಲ್ಲಿ ಅಲ್ಲಿ ಆಗ್ತಿದ್ದು. ಮತ್ತು ಗುಪ್ತ ಸಭೆಗಳು ಎಲ್ಲ ಇಲ್ಲಿ ಮಠದಲ್ಲಿ ನೆರವೇರ್ತಾ ಇದ್ದವು. ಹೀಗಾಗಿ ಆ ಪರಂಪರೆ ಮುಂದುವರೆದು ರಾಣಿ ಚೆನ್ನಮ್ಮಾಜಿಯವರ ಕಾಲದವರೆಗೂ ಸಹ ಇದು ಗುರುಗಳು ಆಶೀರ್ವಾದ ಮಾಡ್ತಾ ಬಂದಿರ್ತಾರೆ, ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಅದರ ಹಿನ್ನೆಲೆಯಾಗಿ ನಾವು ನೋಡಬೇಕಾದ್ರೆ ಎಲ್ಲಿಯೂ ಕಾರಣದ ಇತಿಹಾಸದಲ್ಲಿ ಎಲ್ಲಿ ಪುಟದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರಸರ ಸಮಾಧಿಗಳು ನಮ್ಮ ಮಠದ ಆವರಣದಲ್ಲಿದೆ. ಎಲ್ಲ ಮಠದಲ್ಲಿ ನೀವೆಲ್ಲ ನೋಡಿದರೆ ಗುರುಗಳ ಗದ್ದಿಗಳನ್ನು ಕಾಣ್ತಾರೆ, ಆದರೆ ಈ ಮಠದಲ್ಲಿ ಅರಸರ ಸಮಾಧಿಗಳದಾವ. ಕಾರಣ ಏನಂತಂದರೆ ಎಷ್ಟು ಅವಿನಾಭಾವ ಸಂಬಂಧ ಇತ್ತಂದರೆ ಅವ್ರದ್ದು ಎಷ್ಟು ಶ್ರದ್ಧೆ ಇತ್ತಂದರೆ ಅವರು ಗುರುಗಳ ನಾವು ಇದ್ದಾಗ ಮತ್ತು ಇಲ್ಲದಾಗೂ ಗುರುಗಳ ಪಾದಸ್ಪರ್ಶ ಇರಬೇಕನ್ನೋದು ಅವ್ರ ಕಲ್ಪನೆ. ಇವತ್ತು ಮಠ ನಿರ್ಮಾಣ ಆಗಿದ್ದು ಅವರ ಸಮಾಧಿ ಮೇಲೆ ಮಠ ನಿರ್ಮಾಣ ಆಗಿದೆ. ಫಕೀರ ರುದ್ರ ಸರ್ಜ ಅಂತಕ್ಕಂಥ ಒಬ್ಬ ಅರಸರು ಹಾಗೆ ನಿರಂಜನ ಅವನ ಹೆಂಡತಿ ಈ ನಮ್ಮ ಮಠದಲ್ಲಿ ಅದು. ಇನ್ನುಳಿದ ಎಲ್ಲ ಮಲ್ಸರದ ದೇಸಾಯಿ, ಅಲ್ಲಪ್ಪಗೌಡ ದೇಸಾಯಿ, ಶಿವಲಿಂಗ ಮಲ್ಸರ್ಜ ಇವೆಲ್ಲರ ಸಮಾಧಿಗಳು ಸಹ ನಮ್ಮ ಮಠದ ಆವರಣದಲ್ಲೇ ಇದ್ದಾವೆ. ರಾಣಿ ಚೆನ್ನಮ್ಮಾಜಿಯ ಏನು ಸಮಾಧಿ ಬೈಲುಂಗಲದಲ್ಲಿ ಇದೆ, ಅದು ಮಠದ ಜಾಗದಲ್ಲೇ ಅಲ್ಲಿ ಸಮಾಧಿ ಮಾಡ್ತಾರೆ. ಹೀಗಾಗಿ ಇದು ಪ್ರತಿಯೊಂದು ಹಂತದಲ್ಲಿ ಗುರುಗಳನ್ನ ಮುಂದೆ ಇಟ್ಟುಕೊಂಡು ಈ ಸಂಸ್ಥಾನವನ್ನು ಎಲ್ಲ ಬೆಳೆಸ್ತಾರೆ ಮತ್ತು ಮಾರ್ಗದರ್ಶನ ತಗೊಂಡು ಬೆಳೀತಾರೆ. ಬಹುಶಃ ಮುಂದೆ ಗುರಿ ಹಿಂದೆ ಗುರು ಇರಬೇಕನ್ನೋದು ಈ ಸಂಸ್ಥಾನಕ್ಕೆ ಭಾಳ ನಿದರ್ಶನವಾಗಿ ಕಾಣ್ತದೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಸಂಸ್ಥಾನಕರಿಗೆ ಮಾರ್ಗದರ್ಶನ ನೀಡೋದರ ಜೊತೆಗೆ ಧಾರ್ಮಿಕ ಸಂಸ್ಕಾರವನ್ನು ಕೊಡ್ತಾ ಇದ್ದರು. ನಿತ್ಯ ಪಾದೋದಕ ಪ್ರಸಾದ, ಗುರುದರ್ಶನ. ನಾವು ಏನು ನಮ್ಮ ಲಿಂಗಾಯತ ಪರಂಪರದಲ್ಲಿ ಏನು ಬರ್ತದೆ, ಗುರುವಿಗೆ ಶ್ರದ್ಧೆ, ಲಿಂಗಕ್ಕೆ ನಿಷ್ಠೆಯನ್ನು ತೋರಿಸ್ಕೊಡ್ತಕ್ಕಂಥ ಸಂಸ್ಥಾನ ಈ ಇದು ಇತ್ತು. ನೀವೆಲ್ಲ ಅದು ಎಷ್ಟು ಇದೆ ಅನ್ನೋದಕ್ಕೆ ಸಂಗೊಳ್ಳಿ ಇದೇನು ರಾಣಿ ಚೆನ್ನಮ್ಮಾಜಿಯನ್ನು ಬಂಧನ ಮಾಡಿರ್ತಾರೆ. ಸಂಗೊಳ್ಳಿ ರಾಯನ ಸನ್ಯಾಸಿ ವೇಷ ಹಾಕಿ ಅವ್ರನ್ನ ಭೇಟಿ ಆಗ್ತಾರೆ. ಅಂದರೆ ಗುರುಗಳಿಗೆ ಮಾತ್ರ ಅದು ಭೇಟಿ ಆಗಲಿಕ್ಕೆ ಅವಕಾಶ ಇರ್ತದೆ, ಉಳ್ಕಿದವ್ರಿಗೆ ಯಾರಿಗೂ ಅವಕಾಶ ಇರೋದಿಲ್ಲ. ಗುರುಗಳ ನಿತ್ಯ ಗುರುಗಳು ಪಾದೋದಕ ಪ್ರಸಾದ ಅಲ್ಲಿ ರಾಣಿ ಚೆನ್ನಮ್ಮ ಬಂಧನದಲ್ಲಿ ಇದ್ದಾಗಲೂ ಸಹ ಕೊಡುವ ವ್ಯವಸ್ಥೆ ಇತ್ತು. ಹೀಗಾಗಿ ರಾಣಿ ಚೆನ್ನಮ್ಮಾಜಿಯ ಮತ್ತು ಅಲ್ಲಪ್ಪಗೌಡ ದೇಸಾಯಿ ಎಲ್ಲರೂ ಸಹ ಈ ಸಂಸ್ಥಾನಕ್ಕೆ ಬಹಳ ಮಾರ್ಗದರ್ಶನ ನೀಡ್ತಾ ಬಂದರು. ಅವರ ಕಟ್ಟಿಸ್ಕೊಟ್ಟಿರ್ತಕ್ಕಂಥ ಈ ಮಠ ಇದೆ ಇವತ್ತು ಹೀಗಿದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಬಹುಶಃ ಕಿತ್ತೂರು ಸಂಸ್ಥಾನ ಅರಮನೆ ಮತ್ತು ಗುರುಮನೆ ಪರಂಪರೆ ಭಾಳ ಅಪರೂಪದ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಏನಾದರೂ ಸಂಸ್ಥಾನ ಇದ್ದರೆ ಅದು ಕಿತ್ತೂರು ಸಂಸ್ಥಾನ ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಅಂತ ಹೇಳಬೇಕಾಗ್ತದೆ. ಮಠಗಳು ಪುಸ್ತಕ ಪ್ರಕಟಣೆ ಮಾಡೋದು ಭಾಳ ಸಂತೋಷ ನೋಡಿ ಕೇಳೋದು. ಅವ್ರಿಗೆ ಕೊಡಿ ಸರ್ ದೊಡ್ಡವ್ರಿಗೆ. ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರಗಳು. ಒಂದು ಮಠ ಧಾರ್ಮಿಕ ಕಾರ್ಯಗಳ ಜೊತೆಗೆ ಶೈಕ್ಷಣಿಕವಾಗಿ ಭಾಳ ಒಳ್ಳೆ ಕೆಲಸ ಮಾಡ್ತೈತೆ, ಜೊತೆಗೆ ಪುಸ್ತಕ ಪ್ರಕಟಣೆ ಪ್ರಕಾಶನದ ಒಂದು ಅದ್ಭುತವಾದ ಸಾಹಿತ್ಯ ಕಾರ್ಯ ಮಾಡ್ತಿರೋದು ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ. ಗುರುಗಳ ಪಾದಕ್ಕೆ ನಮೋ ನಮಃ. ಒಳ್ಳೆ ಭಾಳ ಧನ್ಯವಾದ. ನೀವು ಏನು ಭಾರತೀಯ ಸಂಸ್ಕೃತಿ ಸಂಸ್ಕಾರ ಕುರಿತು ಅದು ವಿಶೇಷವಾಗಿ ಪರಂಪರೆಯ ಕುರಿತು ಏನು ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮುಂದಿನ ಪೀಳಿಗೆ ನಮ್ಮ ಇತಿಹಾಸವನ್ನು ತಿಳಿಸುವ ಕೆಲಸವನ್ನು ಈ ಚಾನಲ್ ಮುಖಾಂತರ ಎಲ್ಲರಿಗೂ ತಲುಪಲಿ, ನಮ್ಮ ಸಂಸ್ಕೃತಿ ಸಂಸ್ಕಾರ ಇತರ ಮುಖಾಂತರ ಹೆಚ್ಚಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ. ಧನ್ಯವಾದಗಳು. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಕೊಡಬೇಕು ಕಪ್ಪ.
ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.